ಸಿಎಂ ವಿರುದ್ಧ ರೈತರ ಸೆಟ್ಟು, ಕಾಂಗ್ರೆಸ್ನಲ್ಲಿ ಕಚ್ಚಾಟ, ಭರ್ಜರಿ ಊಟ, ಇದು ಅಧಿವೇಶನ. ಹೌದು, ಮುಖ್ಯಮಂತ್ರಿಗಳು ರೈಲ್ ಬಿಡ್ತಾರೆ ಅಂತ ಆರೋಪಿಸಿ ಜಿಲ್ಲಾಧಿಕಾರಿ ಕಚೇರಿ ಹತ್ರ ರೈತ ಮಹಿಳೆಯರು ಸೋಮವಾರ ಪಿಪಿ ಊದಿ ಪ್ರತಿಭಟನೆ ನಡೆಸಿದ್ರು. ರಾಜ್ಯ ಸರ್ಕಾರ ಜನರಿಗೆ ಸುಳ್ಳು ಹೇಳಿ ಕಣ್ಣಿಗೆ ಮಣ್ಣೆರಚುತ್ತಾ ಇದೆ. ಸುವರ್ಣಸೌಧದಲ್ಲಿ ಅಧಿವೇಶನದ ಹೆಸರಲ್ಲಿ ಸುಮ್ಮನೆ ಪಿಪಿ ಊತ್ತಿದ್ದಾರೆ ಅಂತ ಆಕ್ಷೇಪ ವ್ಯಕ್ತಪಡಿಸುತ್ತಾರೆ. ರೈತ ಮಹಿಳೆ ಜಯಶ್ರೀ ಗುರನ್ ಅವರ ನೇತೃತ್ವದಲ್ಲಿ ಪಿಪಿ ಊದಿ ಪ್ರತಿಭಟನೆ ನಡೆಸಲಾಯಿತು. ಜೊತೆಗೆ ಒಂದ್ ಕಡೆ ಸಕ್ಕರೆ, ಇನ್ನೊಂದ್ ಕಡೆ ಮಣ್ಣು ತುಂಬಿದ ಬುಟ್ಟಿ ಹಿಡಿದು ತಮಟೆ ಬಾರಿಸಿ ತುತ್ತೂರಿ ಊದಿ ಆಕ್ರೋಶ ವ್ಯಕ್ತಪಡಿಸಿದ್ರು. ಇವತ್ತು ರೈತರಿಗೆ ಮಣ್ಣು ಕೊಡ್ತಾರೋ, ರೈತರ ಬದುಕಿಗೆ ಸಿಹಿ ಕೊಡ್ತಾರೋ ನೋಡೋಣ ಅಂತ ಘೋಷಣೆಗಳನ್ನ ಕೂಗಿದ್ರು. ರೈತರ ಪುಂಗಿ ಚಳುವಳಿ ನಡೀತಾ ಇದ್ದ ಸ್ಥಳಕ್ಕೆ ಡಿಸಿಪಿ ಸೀಮಾ ಲಾಟ್ಕರ್ ಬಂದ್ರು. ಪ್ರತಿಭಟನಾ ನಿರತರ ಮನವೊಲಿಸಿ ಪ್ರತಿಭಟನೆ ಹಿಂಪಡೆಯುವಂತೆ ಮನವಿ ಮಾಡಿಕೊಂಡ್ರು. ಆದ್ರೆ ಪುಂಗಿ ಪಿಪಿ ಊತ್ತಿದ್ದ ಪ್ರತಿಭಟನಾ ನಿರತರನ್ನ ಕಂಡು ಅವರು ತಮ್ಮ ಕಾರಿನಿಂದ ಕೆಳಗೆ ಇಳಿಲೇ ಇಲ್ಲ. ಕಬ್ಬು ಬಾಕಿ ಪಾವತಿ ಹಾಗೆ ದರ ನಿಗದಿಗೆ ಒತ್ತಾಯಿಸಿ ಜಿಲ್ಲಾಧಿಕಾರಿ ಕಚೇರಿ ಎದುರು ರೈತರು ಪ್ರತಿಭಟನೆ ನಡೆಸಿದ್ರು. ಎಲ್ಲಾ ರಾಜಕೀಯ ಪಕ್ಷಗಳು ರೈತ ಸಂಘಟನೆ ಒಡೆಯಲು ಪ್ರಯತ್ನ ಮಾಡ್ತಿವೆ. ಇದರ ಫಲವಾಗಿ ಸಂಘಟನೆಗಳು ಒಡೆದು ಹೋಗಿವೆ. ಒಗ್ಗಟ್ಟಿನಿಂದ ಹೋರಾಟ ಮಾಡಲು ಸಾಧ್ಯವಾಗ್ತಿಲ್ಲ. ಮೊದಲ ದಿನಾನೇ ಕಬ್ಬಿಗೆ FRP ಬೆಲೆ ನಿಗದಿಗೊಳಿಸಬೇಕು. ಈ ಭಾಗದ ರೈತರ ಕಬ್ಬಿನ ಬಿಲ್ ಬಾಕಿಯನ್ನು ಉಳಿಸಿಕೊಂಡಿಲ್ಲ ಅಂತಿದ್ದಾರೆ. ಆದ್ರೆ 2012, 2013, 2014 ಬಾಕಿ ಉಳಿಸಿಕೊಂಡಿದ್ದಾರೆ. ಶೀಘ್ರವೇ ಬಾಕಿ ಪಾವತಿಸಬೇಕು. ಇದುವರೆಗೂ ಕಬ್ಬಿನ ದರ ನಿಗದಿಯಾಗಿಲ್ಲ. ದರ ನಿಗದಿಯಲ್ಲಿ ಸರ್ಕಾರವೇ ಗೊಂದಲದಲ್ಲಿದೆ. ಉತ್ತರ ಕರ್ನಾಟಕಕ್ಕೆ ನ್ಯಾಯ ಸಿಗಬೇಕು ಅಂತ ಇಲ್ಲಿ ಸುವರ್ಣಸೌಧ ಕಟ್ಟಲಾಗಿದೆ. ಆದ್ರೆ ಇಲ್ಲಿ ಕಸ ಹೊಡೆಯೋರು ಸಹ ಯಾರೂ ಇಲ್ಲದಂತಾಗಿದೆ. ಮುಖ್ಯಮಂತ್ರಿಗಳು ರೈತ ಹೋರಾಟ ಅಣಕಿಸುವ ಮಾತಾಡ್ತಾರೆ, ಸರ್ಕಾರ ಕಾಳಜಿ ತೋರಿಸ್ತಿಲ್ಲ, ಬರಗಾಲದಲ್ಲಿ ನೀರಿನ ಬಳಕೆ ಮಾಡಿಲ್ಲ, ಮಾತೃಪೂರ್ಣ ಅನ್ನೋದು ಬೋಗಸ್ ಯೋಜನೆ. ಇನ್ನು ಸಚಿವ ಡಿಕೆ ಶಿವಕುಮಾರ್, ಸಿದ್ಧಗಂಗಾ ಶ್ರೀಗಳು ಚಿಕಿತ್ಸೆ ಪಡೆದ ಆಸ್ಪತ್ರೆ ಬಗ್ಗೆ ಕೊಟ್ಟ ಹೇಳಿಕೆ ಕೂಡ ರಾಜ್ಯ ಒಡೆಯುವಂತದ್ದು. ವೈದ್ಯರನ್ನ ನಾವು ದೇವರಿಗೆ ಹೋಲಿಸ್ತೀವಿ, ವೈದ್ಯರು ಯಾವ ಜಾತಿ ಅಂತ ನೋಡಬಾರದು. ಆಸ್ಪತ್ರೆ ವೈದ್ಯರು ಹೇಗೆ ಚಿಕಿತ್ಸೆ ಮಾಡಿದ್ರು ಅನ್ನೋದು ಮುಖ್ಯ. ಇದರಲ್ಲಿ ಜಾತಿ ರಾಜಕಾರಣ ಮಾಡಲಾಗ್ತದೆ. ಕರ್ನಾಟಕದಲ್ಲಿ ಲಿಂಗಾಯತ ವೀರಶೈವರನ್ನ ಒಡೆಯೋಕೆ ಹೋಗಿ ಸಿದ್ದರಾಮಯ್ಯನವರಿಗೆ ಈಗ ಜ್ಞಾನೋದಯವಾಗಿದೆ. ಸಿದ್ದರಾಮಯ್ಯನವರು ಯಾಕೆ ಅಧಿವೇಶನವನ್ನ ತಪ್ಪಿಸಿದ್ದಾರೋ ಗೊತ್ತಿಲ್ಲ. ಸರ್ಕಾರ ಹಾಗೆ ಈ ಮೈತ್ರಿ ಪಕ್ಷಗಳಲ್ಲಿ ಎಲ್ಲವೂ ಸರಿ ಇಲ್ಲ ಅಂತ ಶೋಭಾ ಕರಂದ್ಲಾಜೆ ಕೂಡ ಹೇಳ್ತಾರೆ. ಇನ್ನು ಸರ್ಕಾರವು ಕಾಟಾಚಾರಕ್ಕೆ ಅಧಿವೇಶನ ನಡೆಸ್ತಾ ಇದೆ. ನಾವು ವಿರೋಧ ಪಕ್ಷವಾಗಿ ಕೆಲಸ ಮಾಡ್ತಿದೀವಿ, ಆದ್ರೆ ಸಿದ್ದರಾಮಯ್ಯ ಊರಲ್ಲಿ ಇಲ್ಲ ಅಂತಿದ್ದಾರೆ. ಸಾಲಮನ್ನಾ ವಿಚಾರದಲ್ಲಿ ಸಂಪೂರ್ಣ ಸೋತಿದ್ದಾರೆ. ನಾಳೆ ಬಾ ಅಂತ ಕತೆ ಹೇಳ್ದಂತಾಯ್ತು. ರೈತರಿಗೆ ಇದುವರೆಗೆ ಸಾಲಮನ್ನಾ ಮಾಡದೆ ಈ ವಿಚಾರವಾಗಿ ಮುಖ್ಯಮಂತ್ರಿ ನಾಳೆ ಬಾ ಯೋಜನೆಯನ್ನ ತಂದಿದ್ದಾರೆ ಅಂತಾರೆ ಶಿವಮೊಗ್ಗ ನಗರದ ಶಾಸಕ ಕೆಎಸ್ ಈಶ್ವರಪ್ಪ. ಇನ್ನು ಮುಖ್ಯಮಂತ್ರಿ ಕುಮಾರಸ್ವಾಮಿ ಹಾಗೆ ಅನಿತಾ ಅವರನ್ನ ಬೆಳಗಾವಿ ಗ್ರಾಮೀಣ ಕ್ಷೇತ್ರದ ಶಾಸಕಿ ಲಕ್ಷ್ಮೀ ಹೆಬಾಳ್ಕರ್, ಮಾಜಿ ಶಾಸಕ ಕೋನರೆಡ್ಡಿ, ಪ್ರಾದೇಶಿಕ ಆಯುಕ್ತರಾದ ಪಿಎಂ ಮೇಘಣ್ಣನವರು ಸ್ವಾಗತಿಸಿದ್ರು. ಆದ್ರೆ ಶಿಷ್ಟಾಚಾರದ ಪ್ರಕಾರ ಜಿಲ್ಲಾ ಉಸ್ತುವಾರಿ ರಮೇಶ್ ಜಾರಕಿಹೊಳಿ ಸ್ವಾಗತಿಸಬೇಕಿತ್ತು, ಆದ್ರೆ ಅವರು ಬರಲಿಲ್ಲ. ಈ ಬಗ್ಗೆ ಮಾಧ್ಯಮಗಳ ಪ್ರಶ್ನೆಗೆ ಉತ್ತರ ಕೊಟ್ಟ ಹೆಬಾಳ್ಕರ್, ನಾನೇನು ಅವ್ರ PR ಓನ, ಮುಖ್ಯಮಂತ್ರಿಗಳ ಸ್ವಾಗತಕ್ಕೆ ಅವ್ರು ಬರಬೇಕಿತ್ತು, ಯಾಕೆ ಬಂದಿಲ್ಲ ಅನ್ನೋದು ನನಗ್ ಗೊತ್ತಿಲ್ಲ, ಅವ್ರನ್ನೇ ಹೋಗಿ ಕೇಳಿ ಅಂತ ಖಾರವಾಗಿ ಉತ್ತರ ಕೊಡ್ತಾರೆ ಲಕ್ಷ್ಮೀ ಹೆಬಾಳ್ಕರ್. ಇನ್ನು ನನ್ನ ಕ್ಷೇತ್ರದ ಬಗ್ಗೆ 80 ಪ್ರಶ್ನೆಗಳನ್ನ ಇಟ್ಕೊಂಡಿದ್ದೀನಿ, ಸದನದಲ್ಲಿ ಆ ಬಗ್ಗೆ ಚರ್ಚೆ ಮಾಡ್ತೀನಿ. ಜಿಲ್ಲೆಗೆ ಬಂದ ನಾಯಕರನ್ನ ಸ್ವಾಗತ ಮಾಡಿಕೊಳ್ಳೋದು ವಾಡಿಕೆ, ಹೀಗಾಗಿ ನಾನು ಸ್ವಾಗತ ಮಾಡೋದಕ್ಕೆ ಬಂದಿದ್ದೀನಿ. ಸುವರ್ಣಸೌಧ ಕೂಡ ಗ್ರಾಮೀಣ ಕ್ಷೇತ್ರದ ವ್ಯಾಪ್ತಿಗೆ ಬರುತ್ತೆ ಅಂತ ಲಕ್ಷ್ಮೀ ಹೆಬಾಳ್ಕರ್ ಹೇಳಿದ್ದಾರೆ. ಇನ್ನು ಬೆಳಗಾವಿಯ ವ್ಯಾಕ್ಸಿನ್ ಡಿಪೋ ರಸ್ತೆ ಮಧ್ಯದಲ್ಲಿ MES ಮಹಾಮೇಳಾವ್ ಶುರುವಾಗಿದೆ. ಮಹಾಮೇಳಾವಕ್ಕೆ ನಿರೀಕ್ಷಿತ ಮಟ್ಟದಲ್ಲಿ ಜನ ಸೇರಿದ ಹಿನ್ನೆಲೆಯಲ್ಲಿ ವೇದಿಕೆ ಮುಂಭಾಗದ ಕುರ್ಚಿಗಳು ಮಾತ್ರ ಭರ್ತಿಯಾಗಿದೆ. ಹಿಂದಿನ ಕುರ್ಚಿಗಳು ಖಾಲಿ ಖಾಲಿ ಕಂಡಿವೆ. ಯಾವಾಗ ಅಂದುಕೊಂಡ ಸಂಖ್ಯೆಯಲ್ಲಿ ಜನರು ಸೇರ್ಲಿಲ್ವೋ, ಕಾರ್ಯಕ್ರಮ ಆರಂಭ ಮಾಡೋಕೆ ನಿಗದಿಯಾಗಿದ್ದ ಟೈಮ್ ಅನ್ನೇ ಮುಂದೂಡೋಕೆ ಆಯೋಜಕರು ತೀರ್ಮಾನ ಕೈಗೊಂಡ್ರು. ಬೆಳಗಾವಿಯ ಅಧಿವೇಶನದ ಮೊದಲ ದಿನ ಸಂತಾಪ ಸೂಚನೆಯ ಬಳಿಕ ದಿನದ ಕಲಾಪ ಮುಂದೂಡಿಕೆಗೆ ಆಗ್ರಹಿಸಲು ಬಿಜೆಪಿ ಸರ್ಕಾರ ನಿರ್ಧಾರ ಮಾಡಿತು. ಮಾಜಿ ಪ್ರಧಾನಿ ವಾಜಪೇಯಿ, ಕೇಂದ್ರ ಸಚಿವರಾಗಿದ್ದ ಅನಂತಕುಮಾರ್, ಜಾಫರ್ ಶರೀಫ್, ಮಾಜಿ ಸಚಿವ ಅಂಬರೀಷ್ ನಿಧನದ ಹಿನ್ನೆಲೆಯಲ್ಲಿ ಗೌರವ ಸಲ್ಲಿಸೋಕೆ ಕಲಾಪ ಮುಂದೂಡಬೇಕು ಅಂತ ಬಿಜೆಪಿ ಒತ್ತಾಯಕ್ಕೆ ನಿರ್ಧರಿಸಿತು. ಇನ್ನು ಅಧಿವೇಶನದಲ್ಲಿ ಭೋಜನ ತಯಾರಿಗೆ 50 ಬಾಣಸಿಗರು, 400 ಸರ್ವಿಸ್ ಬಾಯ್ಸ್ ಇದ್ದಾರೆ. ಇದರ ಮೆನು ಅಂತೂ ಭಾರಿ ಜೋರಾಗಿದೆ. ಮೈಸೂರು, ಕರ್ನಾಟಕ, ಉತ್ತರ ಕರ್ನಾಟಕ ಮತ್ತೆ ಕರಾವಳಿ ಕರ್ನಾಟಕದ ಶೈಲಿಯ ಭೋಜನ ತಯಾರಿಸಲಾಗಿದೆ. ಕಳೆದ ಬಾರಿಯ ಅಧಿವೇಶನದಲ್ಲಿ ಆಹಾರ ಸರಬರಾಜಿನಲ್ಲಿ ವ್ಯತ್ಯಯವಾಗಿತ್ತು. ಈ ಬಾರಿ ಹಾಗಾಗದೇ ಇರೋ ಹಾಗೆ ಎಚ್ಚರಿಕೆಯ ಕ್ರಮವನ್ನ ಕೂಡ ಕೈಗೊಳ್ಳಲಾಗಿದೆ. ಇವೆಷ್ಟು ಈ ಅಧಿವೇಶನದ ಒಂದು ಸ್ಟೋರಿ ಅಂತಾನೆ ಹೇಳ್ಬೋದು.